ಕನ್ನಡಿಗರ ಹಿತ ಕಾಪಾಡಬೇಕಾಗದ್ದು ನಮ್ಮ ಕರ್ತವ್ಯ. ರಾಜ್ಯಗಳು ಬಲಿಷ್ಠವಾದ್ರೆ ಕೇಂದ್ರ ಸರ್ಕಾರ ಬಲಿಷ್ಠ ಆಗುತ್ತೆ. ರಾಜ್ಯ ಬಲಿಷ್ಠ ಆಗಬೇಕೋ ಬೇಡವೋ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಶ್ರೀನಿವಾಸ್ ಪೂಜಾರಿ ಕೇಂದ್ರದ ಸಾಧನೆ ಹೇಳಿದ್ದಾರೆ, ಹೇಳಿ ಆಯ್ತು, ಈಗ ನಾವು ಹೇಳ್ಬೇಕಾದನ್ನ ಹೇಳ್ಬೇಕಲ್ವಾ? ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆಯೋ ಇಲ್ವೋ ಅಂತ ಪ್ರಶ್ನಿಸಿದ್ದಾರೆ ಸಿಎಂ. ಭೋಜೇಗೌಡ ಹೇಳಪ್ಪ, ಅನ್ಯಾಯ ಆಗ್ತಿದ್ಯಾ ಇಲ್ವಾ ಅಂತ ಸಿಎಂ ಕೇಳ್ತಿದ್ದಾರೆ ಭೋಜೇಗೌಡರನ್ನ. ಲೆಕ್ಕಾಚಾರದ ಪ್ರಕಾರ ಅನ್ಯಾಯ ಆಗ್ತಿದೆ ಅಂತ ಭೋಜೇಗೌಡ ಹೇಳಿದ್ದಾರೆ. 4,30,000 ಹೆಚ್ಚು ತೆರಿಗೆ ಕೊಡ್ತೀವಿ ಕೇಂದ್ರಕ್ಕೆ. ನೀವಾರ ಇರಲಿ, ನಾವೆಲ್ಲ ಇರಲಿ, ಯಾರ ಇರಲಿ, ನೀವೇ ಅಧಿಕಾರದಲ್ಲಿರಲಿ, ನಾವೇ ಅಧಿಕಾರದಲ್ಲಿ, ಕನ್ನಡಿಗರ ಹಿತವನ್ನ ರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಕರ್ನಾಟಕದ ಹಿತವನ್ನ ಕಾಪಾಡ್ತಕ್ಕಂಥದ್ದು ಈಗ ಏನ್? ಈಗ ರಾಜ್ಯಗಳು ಬಲಿಷ್ಠವಾಗಿದ್ರೆ, ರಾಜ್ಯಗಳು ಬಲಿಷ್ಠವಾಗಿದ್ರೆ ಕೇಂದ್ರ ಬಲಿಷ್ಠವಾಗಿದೆ. ರಾಜ್ಯಗಳು ದುರ್ಬಲ ಆದರೆ ಕೇಂದ್ರ ದುರ್ಬಲ. ಕರ್ನಾಟಕದ ಸುಭದ್ರ ಸರ್ಕಾರ ಮಾಡಬೇಕೋ ಬೇಡ? ಗುಜರಾತ್ ನೋಡಬೇಡ, ನೀವು ಈ ಕಡೆ ನೋಡಿ, ನಿಮ್ ಕಡೆ ನೋಡ್ತೀನಿ. ಹೌದು, ಪ್ಲೀಸ್ ಅವ್ರು ನೋಡಿ, ಇಲ್ಲ ಇವ್ರ ಕಡೆ ನೋಡ್ತೀನಿ, ಇಲ್ಲ ನಿಮ್ ಕಡೆ ನೋಡ್ತೀನಿ, ಅವ್ರ ಕಡೆ ನೋಡೋದೇ ಇಲ್ಲ, ಎದ್ ಬಿಡ್ತಾರೆ. ರಾಜ್ಯಗಳು ಬಲಿಷ್ಠವಾಗಿದ್ದಾರೆ. ಕನ್ನಡಿಗರ ಹಿತ ಕಾಪಾಡಬೇಕಾಗದ್ದು ನಮ್ಮ ಕರ್ತವ್ಯ. ರಾಜ್ಯಗಳು ಬಲಿಷ್ಠವಾದ್ರೆ ಕೇಂದ್ರ ಸರ್ಕಾರ ಬಲಿಷ್ಠ ಆಗುತ್ತೆ. ರಾಜ್ಯ ಬಲಿಷ್ಠ ಆಗಬೇಕೋ ಬೇಡವೋ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಶ್ರೀನಿವಾಸ್ ಪೂಜಾರಿ ಕೇಂದ್ರದ ಸಾಧನೆ ಹೇಳಿದ್ದಾರೆ, ಹೇಳಿ ಆಯ್ತು, ಈಗ ನಾವು ಹೇಳ್ಬೇಕಾದನ್ನ ಹೇಳ್ಬೇಕಲ್ವಾ? ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆಯೋ ಇಲ್ವೋ ಅಂತ ಪ್ರಶ್ನಿಸಿದ್ದಾರೆ ಸಿಎಂ. ಭೋಜೇಗೌಡ ಹೇಳಪ್ಪ, ಅನ್ಯಾಯ ಆಗ್ತಿದ್ಯಾ ಇಲ್ವಾ ಅಂತ ಸಿಎಂ ಕೇಳ್ತಿದ್ದಾರೆ ಭೋಜೇಗೌಡರನ್ನ. ಲೆಕ್ಕಾಚಾರದ ಪ್ರಕಾರ ಅನ್ಯಾಯ ಆಗ್ತಿದೆ ಅಂತ ಭೋಜೇಗೌಡ ಹೇಳಿದ್ದಾರೆ. 4,30,000 ಹೆಚ್ಚು ತೆರಿಗೆ ಕೊಡ್ತೀವಿ ಕೇಂದ್ರಕ್ಕೆ. ನೀವಾರ ಇರಲಿ, ನಾವೆಲ್ಲ ಇರಲಿ, ಯಾರ ಇರಲಿ, ನೀವೇ ಅಧಿಕಾರದಲ್ಲಿರಲಿ, ನಾವೇ ಅಧಿಕಾರದಲ್ಲಿ, ಕನ್ನಡಿಗರ ಹಿತವನ್ನ ರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಕರ್ನಾಟಕದ ಹಿತವನ್ನ ಕಾಪಾಡ್ತಕ್ಕಂಥದ್ದು ಈಗ ಏನ್? ಈಗ ರಾಜ್ಯಗಳು ಬಲಿಷ್ಠವಾಗಿದ್ರೆ, ರಾಜ್ಯಗಳು ಬಲಿಷ್ಠವಾಗಿದ್ರೆ ಕೇಂದ್ರ ಬಲಿಷ್ಠವಾಗಿದೆ. ರಾಜ್ಯಗಳು ದುರ್ಬಲ ಆದರೆ ಕೇಂದ್ರ ದುರ್ಬಲ. ಕರ್ನಾಟಕದ ಸುಭದ್ರ ಸರ್ಕಾರ ಮಾಡಬೇಕೋ ಬೇಡ? ಗುಜರಾತ್ ನೋಡಬೇಡ, ನೀವು ಈ ಕಡೆ ನೋಡಿ, ನಿಮ್ ಕಡೆ ನೋಡ್ತೀನಿ. ಹೌದು, ಪ್ಲೀಸ್ ಅವ್ರು ನೋಡಿ, ಇಲ್ಲ ಇವ್ರ ಕಡೆ ನೋಡ್ತೀನಿ, ಇಲ್ಲ ನಿಮ್ ಕಡೆ ನೋಡ್ತೀನಿ, ಅವ್ರ ಕಡೆ ನೋಡೋದೇ ಇಲ್ಲ, ಎದ್ದು ಬಿಡ್ತಾರೆ. ರಾಜ್ಯಗಳು ಬಲಿಷ್ಠವಾಗಿದ್ರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.